ಹೆಸರನ್ನು ತುಂಬಾ ಜನ ಮೊದಲ ಸಲ ಕೇಳಿದ್ದು ಕೊರೋನಾ ಹಾವಳಿ ಹೆಚ್ಚಾದ ಮೇಲೆ. ಅದಕ್ಕೂ ಮೊದಲು ಇದರ ಹೆಸರು ಕೇಳಿದವರು ವಿರಳ. ಇದರ ಕಷಾಯ ಕೊರೋನಾ ವೈರಸ್ಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಹಾಗೆಯೇ ಆಯುರ್ವೇದ ಪದ್ಧತಿಯ ಇತರೆ ಚಿಕಿತ್ಸೆಗಳಲ್ಲಿ ಸಾಕಷ್ಟು ಬಳಕೆಯಲ್ಲಿರುವ ನೆಲನೆಲ್ಲಿ ಕೊರೋನಾ ವೈರಸ್ ಮಾತ್ರವಲ್ಲ, ಹತ್ತಾರು ಅಪರಿಚಿತ ವೈರಸ್ಗಳನ್ನು ಕೂಡ ಮಣಿಸಿ ಹಾಕಬಲ್ಲದು. ಈಗಾಗಲೇ ತಾವು ಕೊರೋನಾ ಕುರಿತಾಗಿ ಸಾಕಷ್ಟು ಜನರ ಸಾಕಷ್ಟು ವಿಡಿಯೋಗಳನ್ನು ನೋಡಿಯಾಗಿದೆ. ಆ ಬಗ್ಗೆ ನೋಡಲು ಕೇಳಲು ಕೂಡ ಬೇಸರವಾಗುವಷ್ಟು ಕೊರೋನಾ ಬಗೆಗಿನ ಮಾಹಿತಿ ಯೂಟ್ಯೂಬ್ನಲ್ಲಿ ಇದೆ. ಆದರೆ ನೆಲನೆಲ್ಲಿಯನ್ನು ಬರೀ ಈ ಕಾರಣಕ್ಕೆ ನೋಡದೆ ಇದು ಪರಿಹರಿಸಬಹುದಾದ ಇತರ ಹತ್ತಾರು ಸಮಸ್ಯೆಗಳ ದೃಷ್ಟಿಯಿಂದ ನೋಡಬೇಕು. ಆ ಬಗ್ಗೆ ಬೆಳಕು ಚೆಲ್ಲುವುದೇ ಇಂದಿನ ವಿಡಿಯೋದ ಉದ್ದೇಶ. ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಲ್ಲಿಕಾಯಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಆದರೆ ಹೆಚ್ಚಿನವರಿಗೆ ನೆಲನೆಲ್ಲಿಯ ಬಗ್ಗೆ ಗೊತ್ತಿಲ್ಲ. ನೆಲನೆಲ್ಲಿ ಅಥವಾ ಕಿರುನೆಲ್ಲಿ ಎಂದು ಕರೆಯಲ್ಪಡುವ ಗಿಡ ಹಳ್ಳಿಗಳ ಕಡೆ ಗದ್ದೆ, ತೋಟ, ರಸ್ತೆ ಬದಿಗಳಲ್ಲಿ ಕಳೆಯಂತೆ ಬೆಳೆಯುತ್ತದೆ. ಸರಿಯಾಗಿ ಗಮನಿಸದಿದ್ದರೆ ಕಳೆಯ ಮಧ್ಯೆ ಕಳೆದೇ ಹೋಗಿಬಿಡುವ ಔಷಧಿಯ ಗಿಡ ಇದು. ಭಾರತದೆಲ್ಲೆಡೆ ಕಂಡುಬರುವ ನೆಲನೆಲ್ಲಿಯನ್ನು ಕಿರುನೆಲ್ಲಿ ಎಂದು ಕರೆಯಲಾಗುತ್ತದೆ. ಇದು ಕಳೆ ಗಿಡವಾಗಿದ್ದರೂ ಔಷಧೀಯ ಗುಣಗಳ ಭಂಡಾರವಾಗಿದೆ. ಮಳೆಗಾಲದಲ್ಲಿ ಅಧಿಕವಾಗಿ ಕಂಡುಬರುವ ಇದು 5 ರಿಂದ 7 ತಿಂಗಳು ಮಾತ್ರ ಬದುಕಿರುತ್ತದೆ. ಇಷ್ಟು ಕಡಿಮೆ ಆಯಸ್ಸಿನಲ್ಲಿಯೇ ನೆಲನೆಲ್ಲಿ ನಮ್ಮ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಕೆಯಾಗುತ್ತದೆ. ನೆಲ್ಲಿಯ ಎಲೆಗಳನ್ನೇ ಹೋಲುವುದರ ಜೊತೆಗೆ ನೆಲ್ಲಿಕಾಯಿಯನ್ನು ಹೋಲುವ ಸಾಸಿವೆಗಿಂತ ಸ್ವಲ್ಪ ದೊಡ್ಡ ಗಾತ್ರದ ಕಾಳುಗಳು ಎಲೆಯ ಹಿಂಬದಿಗೆ ಅಂಟಿಕೊಂಡು ಇರುತ್ತವೆ. ಹಾಗಾಗಿ ಈ ಗಿಡಕ್ಕೆ ನೆಲನೆಲ್ಲಿ ಎಂಬ ಹೆಸರು ಬಂದಿದೆ. ಹಸಿರು ಕೆಂಪು ಮಿಶ್ರಿತ ಕಾಂಡದ ಈ ಗಿಡವು ಸಂಸ್ಕೃತದಲ್ಲಿ ಭೂಮ್ಯಾಲಕ್ಕಿ, ಹಿಂದಿಯಲ್ಲಿ ಭೂ ಆಮ್ಲ ಎಂದು ಕರೆಸಿಕೊಳ್ಳುತ್ತದೆ. ಕೇವಲ ಹೆಸರಷ್ಟೇ ಅಲ್ಲ, ಗುಣದಲ್ಲಿಯೂ ಇದು ಬೆಟ್ಟದ ನೆಲ್ಲಿಯನ್ನು ಹೋಲುತ್ತದೆ. ಈ ಸಸ್ಯದ ಆಯುರ್ವೇದ ಗುಣಗಳು ಹೀಗಿವೆ. ನೆಲನೆಲ್ಲಿ ಸಸ್ಯದ ಕಷಾಯವನ್ನು ದಿನಕ್ಕೆ 3-4 ಬಾರಿ ಸೇವಿಸಿದರೆ ಅತಿಸಾರ ಭೇದಿ ನಿಲ್ಲುತ್ತದೆ. ಭೇದಿಯಾಗುತ್ತಿದ್ದಲ್ಲಿ ನೆಲ್ಲಿಯ ಎಳೆಯ ಕಾಂಡವನ್ನು ಜಜ್ಜಿ ರಸ ತೆಗೆದು 4 ಗಂಟೆಗಳಿಗೊಂದು ಬಾರಿ ಕುಡಿಯಬೇಕು, ಇಲ್ಲವೇ ಹಾಗೆ ತಿನ್ನಬಹುದು. ನೆಲನೆಲ್ಲಿ ಸಸ್ಯದ ರಸವನ್ನು ಹಾಲು ಅಥವಾ ಮಜ್ಜಿಗೆಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ಕಾಮಾಲೆ ರೋಗ ನಿಯಂತ್ರಣಕ್ಕೆ ಬರುತ್ತದೆ. ಕಾಮಾಲೆಗೆ ನೆಲನೆಲ್ಲಿ ಅತ್ಯುತ್ತಮ ಔಷಧ. ಸಿದ್ಧ ವೈದ್ಯ ಪದ್ಧತಿಯಲ್ಲಿ ನೆಲನೆಲ್ಲಿಯನ್ನು ದಶಕಗಳ ಕಾಲದಿಂದಲೂ ಔಷಧಿಯಾಗಿ ಬಳಸಲಾಗುತ್ತದೆ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಗಾಯ, ಕಜ್ಜಿ ಮತ್ತು ಜಂತು ಹುಳುಗಳ ನಿವಾರಣೆಗೆ ನೆಲನೆಲ್ಲಿಯನ್ನು ಬಳಸಲಾಗುತ್ತದೆ. ನೆಲನೆಲ್ಲಿಯ ಎಲೆಗಳನ್ನು ಉಪ್ಪಿನೊಂದಿಗೆ ಅರೆದು ಲೇಪಿಸಿದರೆ ಚರ್ಮ ರೋಗಗಳು ಗುಣವಾಗುತ್ತವೆ. ನೆಲನೆಲ್ಲಿಯು ಕುಷ್ಠ, ಅಸ್ತಮಾ, ಬಿಕ್ಕಳಿಕೆ ನಿವಾರಣೆಯಲ್ಲಿಯೂ ಉಪಯುಕ್ತ ಔಷಧಿಯಾಗಿದೆ. ಅಜೀರ್ಣದಿಂದ ಹೊಟ್ಟೆ ನೋವು ಉಂಟಾಗಿದ್ದಲ್ಲಿ ನೆಲನೆಲ್ಲಿ ಸೊಪ್ಪಿನ ಕಷಾಯ ತಯಾರಿಸಿ ಅದಕ್ಕೆ ತುಪ್ಪದಲ್ಲಿ ಹುರಿದ ಇಂಗಿನ ಪುಡಿಯನ್ನು 1 ಚಿಟಕೆ ಬೆರೆಸಿ ಕುಡಿಯಬೇಕು. ಮುಟ್ಟಿನ ದಿನಗಳಲ್ಲಿ ಅತಿ ರಕ್ತಸ್ರಾವವಾಗುತ್ತಿದ್ದಲ್ಲಿ ನೆಲನೆಲ್ಲಿಯ ಚಟ್ನಿಯನ್ನು ಆಹಾರದಲ್ಲಿ ಸೇವಿಸುವುದಲ್ಲದೆ ನೆಲನೆಲ್ಲಿ ಕಷಾಯ ತಯಾರಿಸಿ ದಿನಕ್ಕೆ 3 ಬಾರಿ ಕುಡಿಯಬೇಕು. ಒಂದು ನೆಲನೆಲ್ಲಿಯ ಗಿಡವನ್ನು 2 ಗ್ಲಾಸ್ ನೀರಿನಲ್ಲಿ ಹಾಕಿ 1 ಗ್ಲಾಸ್ ಆಗುವಷ್ಟು ಕುದಿಸಿದರೆ ಕಷಾಯ ತಯಾರಾಗುತ್ತದೆ. ಇದನ್ನು ಸೇವಿಸಿದರೆ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಈ ಪ್ರಮಾಣ ಒಬ್ಬರಿಗೆ ಸಾಕು. ಕೊರೋನಾ ವೈರಸ್ ಕಾಲದಲ್ಲಿ ಈ ಕಷಾಯ ಸಾಕಷ್ಟು ಜನರಿಗೆ ಸಹಾಯ ಮಾಡಿದೆ. ಕಾಲರಾ, ಚಿಕನ್ ಗುನ್ಯಾ, ಡೆಂಗ್ಯೂ, ಕೊರೋನಾ ಮುಂತಾದ ಕಾಯಿಲೆಗಳು ಹರಡಿದ ಸಮಯದಲ್ಲಿ ಆರೋಗ್ಯವಂತರು ಕೂಡ ನೆಲನೆಲ್ಲಿಯ ಕಷಾಯ ಇಲ್ಲವೇ ರಸ ಕುಡಿಯುವುದರಿಂದ ಕಾಯಿಲೆ ಬಾರದಂತೆ ತಡೆಯಬಹುದು. ಒಟ್ಟಾರೆ ಒಟ್ಟಾರೆಯಾಗಿ ಈ ನೆಲನೆಲ್ಲಿಯನ್ನು ಜಾಂಡಿಸ್, ಕೆಮ್ಮು, ಚರ್ಮದ ಕಾಯಿಲೆ, ಲಿವರ್ ಸಂಬಂಧಿ ಕಾಯಿಲೆ, ಮಹಿಳೆಯರ ಅತಿಸ್ರಾವಕ್ಕೆ, ಡಯಾಬಿಟಿಸ್ಗೆ, ಹೆಪಟೈಟಿಸ್ ಬಿ, ಮೈಗ್ರೇನ್, ಕೂದಲ ಸಮಸ್ಯೆ, ಕಿಡ್ನಿ ಸಮಸ್ಯೆ ಹೀಗೆ ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಹಿಡಿದು ದೊಡ್ಡ ದೊಡ್ಡ ರೋಗಗಳಿಗೂ ಔಷಧಿಯಾಗಿ ಬಳಕೆ ಮಾಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮಲ್ಲಿ ರೋಗನಿರೋಧಕ ಶಕ್ತಿಯನ್ನು ಅಧಿಕಗೊಳಿಸುತ್ತದೆ. ಇದೊಂದರಿಂದಲೇ ನಮ್ಮ ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ. ಆಯುರ್ವೇದ ವೈದ್ಯರ ಸಲಹೆಯೊಂದಿಗೆ ನೆಲನೆಲ್ಲಿ ಪ್ರಯೋಜನವನ್ನು ಜನರು ಪಡೆಯಬಹುದು. ಮತ್ತೊಂದು ಆರೋಗ್ಯಕರ ಮಾಹಿತಿಯೊಂದಿಗೆ ಬರುತ್ತೇವೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆತಿದ್ದರೆ ಈಗಲೇ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ.